ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸಿಆರ್ಎನ್ ವ್ಲಾಗ್ಸ್. ಇವತ್ತಿನ ವಿಡಿಯೋಗೆ ಸ್ವಾಗತ. ಆಕ್ಚುಲಿ ಇವತ್ತಿನ ರಿವ್ಯೂ ಯಾವುದು ಅಂತಂದ್ರೆ, ಇದು ಇವತ್ತು ರಿಲೀಸ್ ಆಗಿರುವಂಥ ಸಿನಿಮಾ ಅಲ್ಲ, ಒಂದು ವಾರ ಹಿಂದೆ ರಿಲೀಸ್ ಆಗಿರುವಂಥ ಸಿನಿಮಾ. ಫೆಬ್ರವರಿ 22 ರಿಲೀಸ್ ಆಗಿರೋ ಸಿನಿಮಾ ಇದು. ಬಟ್ ನಾನು ಇವತ್ತು ಏನಕ್ಕೆ ಇದರ ರಿವ್ಯೂ ಕೊಡ್ತಾ ಇದ್ದೀನಿ ಅಂದರೆ, ಈ ವಿಧಿ ಅಂತಾರಲ್ಲ ಅದು ಈ ಮೂವಿ ನೋಡಿದ ಮೇಲೆ ಮತ್ತೆ ನನಗೆ ಇವತ್ತು ಆಗಿದ್ದ ಇನ್ಸಿಡೆಂಟ್ಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಯಾಕಂದರೆ ಇವತ್ತು 1 ಮಾರ್ಚ್, ನಾನು ಆಪರೇಷನ್ ವ್ಯಾಲೆಂಟೈನ್ ಮೂವಿ ನೋಡೋಣ ಅಂತ ಪ್ಲ್ಯಾನ್ ಮಾಡಿದ್ದು, ಅದ್ರ ರಿವ್ಯೂ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಬಟ್ ಶೋಸ್ ಎಲ್ಲ ಕ್ಯಾನ್ಸಲ್ ಆಗಿದ್ದಕ್ಕೆ ನನಗೆ ಆಪ್ಷನ್ಸ್ ಇಲ್ಲದೆ ನಾನು ಓಕೆ ಮಲಯಾಳಂ ಸಿನಿಮಾ ನೋಡೋಣ, ಒಂದು ಒಳ್ಳೆ ಫೀಡ್ಬ್ಯಾಕ್ ಕೂಡ ಬಂದಿತ್ತು ಅಂತ ಕೇಳ್ಪಟ್ಟಿದ್ದಕ್ಕೆ ನಾನು ಹೋಗಿದ್ದು ಮಂಜು ಮೇಲ್ ಬಾಯ್ಸ್. ಲಿಟ್ರಲಿ ಈ ಸಿನಿಮಾ ನೋಡಿದ ಮೇಲೆ, ಆ್ಯಕ್ಚುಲಿ ಈ ಮೂವಿ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್. ಒಂದು 2006ರಲ್ಲಿ ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ ಒಂದು ಟ್ರಿಪ್ ಅಂತ ಹೊರಟಿ ಒಂದು ಗುಣಕೇಸ ಅನ್ನೋ ಜಾಗಕ್ಕೆ ಹೋಗಿ ಅಲ್ಲಿ ಒಬ್ಬ ಬಿದ್ದಿ ಸಿಗಾಕೊಂಡಿರೋದನ್ನ ಹೆಂಗೆ ರೆಸ್ಕ್ಯೂ ಮಾಡ್ತಾರೆ ಅನ್ನೋದನ್ನೇ ಸಿನಿಮಾ. ಸೊ ಆದರೆ ಈ ಮೂವಿ ನೋಡಿದ ಮೇಲೆ ನನಗೆ ಒಂದು 3ಕ್ಕೆ ಒಂದು ಉತ್ತರ ಸಿಕ್ತು ನನಗೆ. ಒಂದು, ವಾಟ್ ಈಸ್ ಸಿನಿಮಾ ಅನ್ನೋದಕ್ಕೆ. ಎರಡನೇದು, ವಾಟ್ ಈಸ್ ಫ್ರೆಂಡ್ಶಿಪ್ ಅನ್ನೋದಕ್ಕೆ. ಮೂರನೇದು, ಹಣೆ ಬರ ಅನ್ನೋದು ಎಂಥ ಇದು ಅನ್ನೋದು ನನಗೆ ಉತ್ತರ ಸಿಕ್ಕಿದೆ. ಯಾಕೆ ಅಂದರೆ ಈ ಮೂವಿಯ ಫಿಲಮ್ ಮೇಕಿಂಗ್, ಒಂದು ಮಲಯಾಳಂ ಇಂಡಸ್ಟ್ರಿ ಒಂದು ಸಿನಿಮಾ ಮೇಕಿಂಗ್ ನಂಗೆ ತುಂಬಾ ಇಷ್ಟ. ಯಾಕೆಂದರೆ ಲೈಕ್ ದೇ ನೋ ಹೌ ಟು ಕನ್ವಿನ್ಸ್ ದ ವ್ಯೂವರ್ಸ್. ಅಂದರೆ ಒಂದು ಮೂವಿ ನೋಡ್ತಾ ಇರಬೇಕಾದ್ರೆ ಅದು ನಾವು ಹೆಂಗೆ ಇನ್ವಾಲ್ವ್ಮೆಂಟ್ನ ತರಿಸ್ಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಸೊ ಇದೇ ಅದೇ ಥರ ಈ ಮೂವಿನೂ ಕೂಡ, ಒಂದು ಸ್ಟಾರ್ಟಿಂಗಲ್ಲಿ ಒಂದು ಒಳ್ಳೆ ಇಂಟ್ರೋದಲ್ಲಿ ಶುರು ಆಗುತ್ತೆ, ಒಂದು ಒಳ್ಳೆ ಫ್ರೆಂಡ್ಶಿಪ್ ವೈಬಲ್ ಶುರು ಆಗುತ್ತೆ. ಫಸ್ಟ್ ಆಫ್ ಕಂಪ್ಲೀಟ್ಲಿ ಆ ಫ್ರೆಂಡ್ಶಿಪ್ ಬಾಂಡಿಂಗ್ ಎಂಥದ್ದು, ಮತ್ತು ಅವರ ಮಧ್ಯದಲ್ಲಿರುವ ವೈಬ್ನ ನಮ್ಗೆ ಕನ್ವೆ ಮಾಡ್ತಾರೆ, ನಮಗೆ ತೋರಿಸ್ತಾ ಹೋಗ್ತಾರೆ. ಬಟ್ ಫಸ್ಟ್ ಆಫ್ ನೋಡ್ಬೇಕಾದ್ರೆ ನಮಗೂ ಈ ಥರ ಗ್ರೂಪ್ ಇರಬೇಕಾಗಿತ್ತು, ಈ ಥರ ಎಂಜಾಯ್ ಮಾಡೋಕ್ಕೆ, ಈ ಥರ ಟ್ರಿಪ್ ಹೋಗೋಕ್ಕೆ ಅಂತ ಅನಿಸ್ತು. ಬಟ್ ಫ್ರೆಂಡ್ಸ್ ಬರೀ ಎಂಜಾಯ್ ಮಾಡೋಕ್ಕಲ್ಲ, ಕಷ್ಟದ ಕಾಲದಲ್ಲೂ ಕೂಡ ಹೆಲ್ಪ್ ಯಾವ ಥರ ಮಾಡ್ತಾರೆ, ಮತ್ತು ಆ ಸ್ಟೆಪ್ಸ್ನ ಹೆಂಗೆ ತೊಗೊತಾರೆ, ಧೈರ್ಯ ಹೆಂಗೆ ಧೈರ್ಯವಾಗಿ ಇರಬೇಕು ಅನ್ನೋದನ್ನ ಕೂಡ ಈ ಮೂವಿಲಿ ಹೇಳಿದ್ದಾರೆ. ಆ್ಯಕ್ಚುಲಿ ನಾನು ಇದು ಆ್ಯಕ್ಚುಲಿ ಒಂದು ಶಾರ್ಟ್ ರನ್ ಟೈಮ್ ಇರುವಂಥ ಸಿನಿಮಾ, ಏನಕ್ಕೆಂದರೆ ಇದು 2006ರಲ್ಲಿ ನಡೆದಂಥ ನಿಜವಾದ ಘಟನೆ ಮೇಲೆ ಮಾಡಿರುವಂಥ ಸಿನಿಮಾ. ಬಟ್ ಆದರೂ ಆ ಒಂದು ಘಟನೆನ ಒಂದು ವ್ಯೂವರ್ಸ್ಗೆ ಯಾವ ಥರ ತೋರಿಸ್ಬೇಕು, ಒಂದು ಥ್ರಿಲ್ಲರ್ ವೇಯಲ್ಲಿ ತೋರಿಸ್ಬೇಕು, ಯಾವ ಥರ ಕನ್ವಿನ್ಸ್ ಮಾಡೋದು ವ್ಯೂವರ್ಸ್ನ ಅನ್ನೋದನ್ನ ತುಂಬ ಚೆನ್ನಾಗಿ ಪ್ರಯತ್ನ ಪಟ್ಟಿದ್ದಾರೆ, ಮತ್ತು ನನಗೆ ಇಷ್ಟನೂ ಕೂಡ ಆಯಿತು. ಸೊ ಕಮಿಂಗ್ ಟು ದ ಸ್ಟೋರಿ, ಆ 2006ರಲ್ಲಿ ಆ ಇಡೀ ಒಂದು ಫ್ರೆಂಡ್ಸ್ ಗ್ರೂಪು ತುಂಬ ಪ್ಲ್ಯಾನ್ ಮಾಡಿ ಎಲ್ಲ ಗ್ರೂಪ್ಸಲ್ಲೂ ಡಿಸ್ಕಷನ್ಸ್ ಆಗುತ್ತೆ ಟ್ರಿಪ್ ಎಲ್ಲ ಹೋಗೋಣ ಅಂತ, ಆದರೆ ದುಡ್ಡಿರಲ್ಲ ಅದು ಇದು ಅಂತ ಕಾರಣ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಆಗಲ್ಲ ಆಗಲ್ಲ, ನಿಮ್ ಕೈಲಿ ಆಗಲ್ಲ. ಅದೇ ತರ ಇಲ್ಲೂ ಅದೇ ಒಂದು ವೈಬ್ಸ್ ನ ಕೊಟ್ಟಿದ್ದಾರೆ. ಬಟ್ ಕೊನೆಗೂ ಟ್ರಿಪ್ ಫೈನಲ್ ಆಗುತ್ತೆ, ಟ್ರಿಪ್ ಫೈನಲ್ ಆಗಿ ಹೊರಡ್ತಾರೆ. ಹೊರಟು ಅಲ್ಲಿ ನಡೆಯುವಂಥ ಸಿಚುವೇಶನ್ಸು, ಅಲ್ಲಿ ಯಾವ ಥರ ಹಣೆ ಬರ ಅಂದರೆ ಏನಾಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ ಮಡಿಕೊಳ್ಳೋಕ್ಕಾಗಲ್ಲ. ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಒಂದು ಜೀವನ ಒಂದು ಟರ್ನಿಂಗ್ ಪಾಯಿಂಟ್ ಅಂತಾರಲ್ಲ, ಅದು ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಮಗೆ ಮುಂದೆನೆ ಪಾಸ್ ಆಗುತ್ತೆ ಅನ್ನೋದನ್ನ ಒಂದು ನರ್ಕನೇ ಮುಂದೆ ಪಾಸ್ ಆದಂಗೆ ತೋರಿಸಿದ್ದಾರೆ. ಮಾತ್ರ ತುಂಬ ಒಂದು ಬೆಸ್ಟ್ ಥ್ರಿಲ್ಲರ್ ವೇಲ್ ತೊಗೊಂಡೋಗಿದ್ದಾರೆ ಸಿನಿಮಾನ. ಆ್ಯಕ್ಚುಲಿ ನನಗೆ ರೀಸೆಂಟ್ ಈ ಮಂತಲ್ಲಿ ಈ ಫೆಬ್ರವರಿ ಮಂತಲ್ಲಿ ಯಾವ್ಯಾವ ಮೂವಿ ರಿಲೀಸ್ ಆಗಿದೆ ಅದನ್ನೆಲ್ಲ ಕಂಪ್ಯಾರಿಟಿವ್ಲಿ ಎರಡು ಟ್ರೂ ಬೇಸ್ಡ್ ಇವೆಂಟ್ಸ್ ಮೇಲೆ ನಡೆದಿರುವಂಥ ಸಿನಿಮಾ ಬಂದಿದೆ. ಒಂದು ಆರ್ಟಿಕಲ್ 370, ಒಂದು ಮಂಜು ಮೇಲ್ ಬಾಯ್ಸ್. ಓಕೆನಾ? ಬಟ್ ನನಗೆ ಎರಡು ಸಿನಿಮಾನು ತುಂಬ ಇಷ್ಟ ಆಯಿತು. ಬಟ್ ದ ಮೇಕಿಂಗ್ ಆಫ್ ಸಿನಿಮಾ ನನಗೆ ಈ ಮಂಜು ಮೇಲ್ ಬಾಯ್ಸಲ್ಲಿ ನಂಗೆ ತುಂಬ ಇಷ್ಟ ಆಯಿತು. ಏನಕ್ಕಂದರೆ ಪ್ರತಿಯೊಂದು ಆ್ಯಕ್ಚುಲಿ ನಾನು ಒಂದು BGM ಕೊಟ್ಟಿರುವಂಥ ಮ್ಯೂಸಿಕ್ ಡೈರೆಕ್ಟರ್ಗಾಗಿರ್ಬೋದು, ಮತ್ತು ಮೂವಿ ಸ್ಟೋರಿ ಎಷ್ಟೇ ಚೆನ್ನಾಗಿದ್ರು, ಸ್ಕ್ರೀನ್ ಪ್ಲೇ ಎಷ್ಟೇ ಚೆನ್ನಾಗಿ ತೋರಿಸಿದ್ರು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಷ್ಟೇ ಚೆನ್ನಾಗಿ ಕೊಟ್ಟಿದ್ರು, ಮೇನ್ ಮ್ಯಾಟ್ರ್ ಆಗದೆ ಎಡಿಟಿಂಗ್. ಸೊ ಆ ಎಡಿಟಿಂಗ್ ಇದೆಯಲ್ಲ, ನಾನಂತೂ ಫಿದಾ ಆಗೋದೆ. ಯಾಕೆ ಅಂದರೆ ಪ್ರತಿ ಒಂದು ಕ್ಲಿಪ್ಸ್ನ ಏನು ಎಡಿಟ್ ಮಾಡ್ತಾರೆ ಅವರು, ಒಂದು ಸಾಂಗ್ಸ್ ಆಗಿರ್ಬೋದು, ಒಂದು ಸ್ಕ್ರೀನ್ ಪ್ಲೇಸ್ ಆಗಿರ್ಬೋದು, ಇಲ್ಲ ಒಂದು ಸಿಚುವೇಶನ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ. ಸೊ ನನಗೆ ಎಡಿಟಿಂಗ್ ತುಂಬ ಇಷ್ಟ ಆಯಿತು. ನನಗೆ ಸೆಕೆಂಡ್ ಹಾಫಲ್ಲಿ ಇನ್ನೊಂದು ಏನು ಅರ್ಥ ಆಗಿದ್ದು ಅಂದರೆ, ಒಂದು ರೆಸ್ಕ್ಯೂ ಟೀಮ್ ಅವರೇ ಎದುರುಕೊಳ್ಳುವಂಥ ಜಾಗ, 900 ಅಡಿ ಉದ್ದ ಇರುವಂಥ ಆಳ, ಒಂದು ಪಿಟ್ ಹೋಲ್, ಗುಣ ಕೇವ್ಸ್ ಅಂತ ಜಾಗ, ಕಮಲ್ ಹಾಸನ್ ಅವರ ಒಂದು
ಮೂವಿ ಅಲ್ಲಿ ಶೂಟ್ ಆಗಿತ್ತು ಅನ್ನೋ ಕಾರಣದಿಂದ ಇವರು ಹೋಗಲೇಬೇಕು ಅಂತ ಪ್ಲಾನ್ ಮಾಡಿ ಹೋಗ್ತಾರೆ. ಸೊ ಅಲ್ಲಿ ನಡೆದ ದುರ್ಘಟನೆ ಅಣೆವರ ಏನು ಮಾಡೋಕ್ಕಾಗಲ್ಲ ಫೇತ್ ಏನಕ್ಕೆ ಅಂದರೆ ಆ ಫ್ರಾಕ್ಚರ್ ಆಫ್ ಸೆಕೆಂಡ್ಸ್ ಅಲ್ಲಿ ಏನಾದ್ರು ಚೇಂಜ್ ಆಗುತ್ತೆ. ಸೊ ಅಲ್ಲಿ ಹಿಂಗೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕಾದ್ರೆ ಒಂದು ರಿಸ್ಟ್ರಿಕ್ಟೆಡ್ ಏರಿಯಾಗೆ ಏನಕ್ಕೆ ಅದನ್ನ ರಿಸ್ಟ್ರಿಕ್ಟೆಡ್ ಏರಿಯಾ ಮಾಡಿರ್ತಾರೆ ಅಂದ್ರೆ ಅಫ್ಕೋರ್ಸ್ ಯಾರು ಹೋಗ್ಬಾರ್ದು ಅಂತ. ಬಟ್ ಇವರು ಬಾಯ್ಸ್ ಗ್ರೂಪ್ ಎಂಜಾಯ್ಮೆಂಟ್ ಹೋಗ್ತಾರೆ. ಬಟ್ ಅಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಿರಲ್ವೋ ಅದು ಆಗುತ್ತೆ. ಸೊ ಆ ಒಂದು ಸಿಚುವೇಶನ್ನ ಯಾವ ಥರ ಹ್ಯಾಂಡಲ್ ಮಾಡ್ತಾರೆ ಮತ್ತು ಎಷ್ಟು ಎದುರ್ಕೊಂಡಿರ್ತಾರೆ ಮತ್ತು ಆ ಒಂದು ಥ್ರಿಲ್ಲರ್ ವೇನ ನಮ್ಗೆ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ಲಿಟ್ರಲಿ ಈ ಮೂವಿ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ. ಬಟ್ ಆದರೂ ಒಂದು 900 ಫೀಟ್ ಉದ್ದ ಇರುವಂಥ ಪಿಟ್ಟೋಲು ಅಲ್ಲಿ ಒಬ್ಬ ಬಿದ್ದಿದ್ದಾನೆ ಅಂದರೆ ಲಿಟ್ರಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಆ ಒಂದು ಫಾಲ್ ಆ ಒಂದು ಡ್ರಾಮಾ ಹೆಂಗ್ ತಾನೇ ಹ್ಯಾಂಡಲ್ ಮಾಡೋಕ್ಕಾಗತ್ತೆ. ಲಿಟ್ರಲಿ ಅದೊಂದು ಸ್ಕೇರಿಯೆಸ್ಟ್ ವಿಜುವಲ್ಸ್ ಅಂತ ಅನ್ಬೋದು ಮೂವಿಲಿ ತೋರಿಸಿರೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಒಂದು ರೆಸ್ಕ್ಯೂ ಟೀಮೇ ಇಲ್ಲ ಅಲ್ಲಿನ ಲೋಕಲ್ಸ್ ಏನಿದ್ದಾರೆ ಅವರೇ ಎದುರುಕೊಳ್ಳೋ ಸಮಯದಲ್ಲಿ ಯಾವ ಥರ ಡಿಸಿಷನ್ಸ್ ತಗೊಂತಾರೆ ಆ ಡಿಸಿಷನ್ ಯಾವ ಥರ ಟರ್ನ್ ಆಗುತ್ತೆ ಎಷ್ಟು ಅಡ್ವಾಂಟೇಜ್ ಆಗುತ್ತೆ ಅನ್ನೋದೇ ಈ ಸಿನಿಮಾ. ಸೊ ಲಾಸ್ಟಲ್ಲಿ ಆ್ಯಂಡ್ ಟು ದ ಯಾರು ಕಾಪಾಡ್ತಾರೆ ಅವ್ರಿಗೆ 2008 ಕೂಡ ಅವಾರ್ಡ್ ಕೊಡ್ತಾರೆ ಫಾರ್ ರೆಸ್ಕ್ಯೂಯಿಂಗ್. ಏನಕ್ಕೆ ಅಂದರೆ ಒಬ್ಬ ಟ್ರೈನ್ಡ್ ಪ್ರೊಫೆಷನಲ್ ರೆಸ್ಕ್ಯೂವರೇ ಮಾಡೋಕ್ಕಾಗ್ತಾರೆ ಕೆಲಸನ, ಒಬ್ಬ ಅನ್ಟ್ರೈನ್ಡ್ ಪರ್ಸನ್ ಮಾಡ್ತಾರೆ ಅಂದರೆ ದಟ್ಸ್ ಕಾಲ್ಡ್ ಫ್ರೆಂಡ್ಶಿಪ್. ಸರಿನಾ, ನನಗೆ ಮೂವಿ ನೋಡ್ತಾ ಅನಿಸ್ತು, ಅಫ್ಕೋರ್ಸ್ ನನಗೆಲ್ಲ ಆ ಥರ ದೊಡ್ಡ ಗ್ರೂಪ್ ಎಲ್ಲ ಇಲ್ಲ ಫ್ರೆಂಡ್ಸಲ್ಲಿ. ಸೊ ಮೂವಿ ನೋಡ್ಬೇಕಾದ್ರೆ ಆ ಗ್ರೂಪ್ ಎಕ್ಸ್ಪೀರಿಯೆನ್ಸ್ ಆ ವೈವ್ನ ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಬರೀ ಎಂಜಾಯ್ ಮಾಡೋಕ್ಕಲ್ಲ, ಕಷ್ಟದ ಕಾಲದಲ್ಲೂ ಕೂಡ ಜೊತೆಗಿರುವಂಥ ಫ್ರೆಂಡ್ಸ್ನ ಪಡಿಬೇಕು ಅನ್ನೋದು ಈ ಮೂವಿ ನೋಡಿದ್ಮೇಲೆ ನನಗೆ ಅರ್ಥ ಆಯಿತು. ಸೊ ಓವರ್ಆಲ್ ಈ ಮೂವಿನ ಅಬ್ಬಬ್ಬ ಅಂದ್ರೆ ಇನ್ನು 1 ವೀಕ್ ಇರುತ್ತೆ ಥಿಯೇಟ್ರಲ್ಲಿ, ಅದ್ರ ಮೇಲೆ ಇರಲ್ಲ. ಯಾಕೆ ಅಂದರೆ 8th ಇನ್ನೂ ಸಿನಿಮಾಸ್ ಬರ್ತಿದೆ. ನಮ್ಮ ಕರ್ನಾಟಕದಲ್ಲಂತೂ ಮಲಯಾಳಂ ಸಿನಿಮಾನ ಅಫ್ಕೋರ್ಸ್ ತೆಗಿತಾರೆ, ಏನಕ್ಕೆ ಅಂದರೆ ಕನ್ನಡ ಚಿತ್ರಕ್ಕೆ ಪ್ರಯಾರಿಟಿ ಕೊಡಬೇಕು ಅಂತ. ಬಟ್ ಲಿಟ್ರಲಿ ಸ್ವಲ್ಪ ಜನ ಹೇಟ್ ಮಾಡ್ಬೋದು, ಬೇಜಾರು ಮಾಡ್ಕೋಬೇಡಿ. ಬಟ್ ಆದರೂ ಒಂದು ಸಿನಿಮಾ ಅಂತ ಬಂದಾಗ ಐ ಲಿಟ್ರಲಿ ಅಪ್ರಿಷಿಯೇಟ್ ಮಲಯಾಳಂ ಇಂಡಸ್ಟ್ರಿ. ನಾಟ್ ಲೈಕ್ ನಮ್ಮವ್ರು ಯಾರೂ ಮಾಡೋಕ್ಕಾಗಲ್ಲ ಅಂತಲ್ಲ, ಬಟ್ ಅವ್ರದ್ದೊಂದು ಯುನೀಕ್ ವೇ ಏನಿದೆ ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಅವರ ಒಂದು ಫಿಲಮ್ ಮೇಕಿಂಗ್ ಪ್ರೊಸೆಸ್ ಏನಿದೆ ಮತ್ತು ಅವ್ರು ಯಾವ ಥರ ಕನ್ವೆ ಮಾಡಬೇಕು ಮತ್ತು ಅವರ ಸ್ಕ್ರೀನ್ ಪ್ಲೇ ಅವರ ಎಡಿಟಿಂಗು ಮತ್ತು ಅವರ ಒಂದು ಥಾಟ್ ಪ್ರೊಸೆಸ್ಸು ಅದೆಲ್ಲ ನಂಗೆ ಸ್ವಲ್ಪ ಇಷ್ಟ ಆಗುತ್ತೆ. ಸೊ ಐ ಲವ್ ಮಲಯಾಳಂ ಸಿನಿಮಾ. ಆ್ಯಕ್ಚುಲಿ ತುಂಬ ಕಂಪ್ಲೀಟ್ ಆಗ ಹತ್ರ ಅರ್ಥ ಆಗಲ್ಲ, ಬಟ್ ಆದರೂ ಸಬ್ಟೈಟಲ್ಸ್ ಇದ್ರೆ ಹೆಲ್ಪ್ ಆಗುತ್ತೆ. ಇಲ್ಲ ಬಟ್ ಆದರೂ ಐ ವಿಲ್ ಅಂಡರ್ಸ್ಟ್ಯಾಂಡ್ ಇಟ್, ನನಗೆ ಅಲ್ಪ ಸ್ವಲ್ಪ ಅರ್ಥ ಆಗುತ್ತೆ. ಬಟ್ ಆದರೂ ಆ ಒಂದು ಫಿಲಮ್ ಸೆನ್ಸ್ ಒಂದು ಸಿನಿಮಾ ಸೆನ್ಸ್ ಲಿಟ್ರಲಿ ಅಪ್ರಿಷಿಯೇಟ್ ಮಾಡಲೇಬೇಕು. ಸೊ ಇನ್ನು 8th ಇರುತ್ತೆ ಇದು ಥಿಯೇಟ್ರಲ್ಲಿ, ಅದ್ರ ಮೇಲಂತೂ ಇರಲ್ಲ. ಯಾಕೆ ಅಂದರೆ ಅಫ್ಕೋರ್ಸ್ ಬೇರೆ ಸಿನಿಮಾಸ್ ಬರುತ್ತೆ. ಸೊ ಇದನ್ನು ತೆಗ್ದಾಕ್ತಾರೆ. ಅಲ್ಲಿಂದ ಇನ್ನು 1 ವೀಕ್ ಇದೆ, ಆದರೆ ಖಂಡಿತವಾಗ್ಲೂ ಈ ಸ್ಯಾಟರ್ಡೇ ಸಂಡೇನೇ ಹೋಗಿ ನೋಡಿ, ನಿಮಗೂ ಕೂಡ ಇಷ್ಟ ಆಗೇ ಆಗುತ್ತೆ. ಆಮೇಲೆ ದುಡ್ಡು ಯಾರು ನಿಮ್ಮ ಕೊಡ್ತಾರೆ ಅಂತೆಲ್ಲ ಕೇಳಕ್ಕೋಬೇಡಿ. ಯಾಕೆ ಅಂದರೆ ನನ್ನ ಹತ್ರನೇ ದುಡ್ಡು ಇರಲಿಲ್ಲ, ದುಡ್ಡಿದ್ದಿದ್ರೆ ನಾನು ರಿಲೀಸ್ ಆಗಿರೋ ದಿನದ ನೋಡಿರುವೆ. ಇರಲಿಲ್ಲ ಅನ್ನೋ ಕಾರಣಕ್ಕೆ ಇವತ್ತು ನೀನು ನೋಡ್ರಿ, ಅಯ್ಯೋ ಪಾಪ ಅನ್ನಿಸ್ತಿದೆ. ಲೈಕ್ ನಾನು ಅದು ನೋಡಬೇಕಾಗಿತ್ತು, ಸೊ ಹೋಗಿ ನೋಡಿದ್ದೀನಿ. ಸೊ ನೀವು ಹೋಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಗ್ನಗ್ತಾ ಇರಿ ಅಂತ ಹೇಳ್ತಾ, ಸೊ ಮುಂದೆ ಸಿಗ್ತೀನಿ ಮುಂದಿನ ರಿವ್ಯೂಲಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ನಗ್ನಗ್ತಾ ಇರಿ. ಥ್ಯಾಂಕ್ ಯು.